ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸುದ್ದಿಗೆ ಸ್ವಾಗತ. ಕಾಂಗ್ರೆಸ್ ಜೆಡಿಎಸ್ ಒಪ್ಪಂದ ಪಕ್ಷಕ್ಕೆ ಸೀಮಿತ ಟಿಕೆಟ್ ಕೇಳೋದು ತಪ್ಪೇನಿಲ್ಲ ಅಂತ ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಎಂದು ಮದ್ದೂರಿನಲ್ಲಿ ಮಾಜಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಹೇಳಿಕೆ ನೀಡಿದರು. ಅಂಬರೀಶ್ ಅವರು ರಾಜ್ಯಾದ್ಯಂತ ಅಭಿಮಾನಿಗಳನ್ನು ಹೊಂದಿದ್ದರು. ಅಂಬರೀಶ್ ನಮ್ಮ ಪಕ್ಕದಲ್ಲೇ ಇದ್ರು. ಕುಮಾರಸ್ವಾಮಿ ಹೇಳಿದ ರೀತಿ ಅವರು ನಮ್ಮ ಪಕ್ಷದಲ್ಲಿ ಇರಲಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅಂಬರೀಷ್ ಅವರನ್ನು ಯಾವ ರೀತಿ ಉಪಯೋಗಿಸಿಕೊಂಡರು ಅಂತ ಅವರವರಿಗೆ ಗೊತ್ತಿರುತ್ತದೆ ಎಂದು ಕುಮಾರಸ್ವಾಮಿ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದರು. ನಾನು ಹೇಳಿದ ಮಂಡ್ಯದಲ್ಲಿ ಗೆದ್ದಿರೋ ಶಾಸಕರು ಬಹಳ ಭ್ರಮೆಯಲ್ಲಿದ್ದಾರೆ. ಆ ಭ್ರಮೆಯಿಂದ ಕೆಳಕಿಳಿಯವರೆಗೂ ನಮ್ಗೆ ತಾಳ್ಮೆ ಇದೆ, ತಾಳ್ಮೆ ಕೊಟ್ಟವನೇ ತಾಳ್ಮೆ ಮಾತಾಡ್ಲಿದ್ರು. ನಾನೇನು ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ. ಅವ್ರಿಗೆ ಅದರ ಹೇಳಿಕೆ ಏನ್ ಸರಿಯಾ ತಪ್ಪ ಅನ್ನೋದು ಮನವರಿಕೆ ಹಾಕೋಕೆ ನಮ್ಮ ಜಿಲ್ಲೆ ಜನಕ್ಕೂ ಸಹ ಗೊತ್ತಾಗುತ್ತೆ. ಹೋಲ್ಸೇಲ್ ಜಿಲ್ಲೆ ಜನ ಅವ್ರನ್ನ ಗೌರವವಾಗಿ ನಡ್ಕೊಂಡ್ರು, ಅದಕ್ಕೆ ಅವರೆಷ್ಟು ಗೌರವ ನಡೆಸ್ಕೊತಾವ್ರೆ ಜಿಲ್ಲೆ ಜನ ಅನ್ನೋದನ್ನ ನಮ್ಮ ಜಿಲ್ಲೆ ಎಲ್ಲ ಯುವಕರು ನಾಯಕರು ಅರ್ಥ ಮಾಡ್ಕೊಂಡ್ರು. ಸಿಎಂ ಕೂಡ ಸುಮಲತಾ ಕೊಡುಗೆ ಅದೇ ಇನ್ಕ್ಲೂಡಿಂಗ್ ಅವ್ರಿಗೂ ಅವ್ರ ಮಗ ನೋಡೇದಾನೆ ಇವ್ರಿಗೆಲ್ಲ ಕೊಟ್ಟಿದ್ದು. ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ, ಟಿವಿಲಿ ನೋಡ್ತಾ ಇದ್ದೀನಿ. ನಾನು ಯಾಕೆ ನನ್ನ ಬಾಯಿನಲ್ಲಿ ಏನನ್ನೋ ಮಾತಾಡಿ ಅದನ್ನ ಯಾಕಪ್ಪ ಚಂದ್ರಾಯಿಸಿ ಮಾತಾಡೋದು ಅನ್ಸ್ಕೋಬೇಕು. ಅಂಬರೀಷ್ ಹೆಂಡತಿಗೆ ಕೇಳಕ್ಕೆ ಅಧಿಕಾರವೂ ಇದೆ, ನಿಂತ್ಕೊತೀನಿ ಅಂತ ಹೇಳಕ್ಕೆ ಅಧಿಕಾರವೂ ಇದೆ. ಅದ್ರ ಪಕ್ಷ ತೀರ್ಮಾನ ಮಾಡೋದು ಅಂತಿಮ ಪಕ್ಷ ತೀರ್ಮಾನ ಆದಮೇಲೆ ಅವರು ಶ್ರೀಮತಿಯವರು ನಿಲ್ತೀನಿ ಇಲ್ಲ ಅನ್ನೋದು ಅವ್ರಿಗೆ ಬಿಟ್ಟು ವಿಚಾರ. ನಮ್ಮ ಪಕ್ಷಕ್ಕೆ ಅವಕಾಶ ಕೊಟ್ಟರೆ ಅದು ಸುಮಲತಾರಿಗೆ ನಾವೆಲ್ಲರೂ ನಮ್ಮೆಲ್ಲ ತಾಲೂಕಿನ ನಾಯಕರುಗಳು ಸಹ ಅವ್ರಿಗೇನೆ ರೆಕಮೆಂಡ್ ಮಾಡ್ತೀವಿ. ನಮ್ದೇನು ಅಭ್ಯಂತರ ಇಲ್ಲ, ಯಾರು ಕ್ಯಾಂಡಿಡೇಟ್ ಆಗಬೇಕು ಅಂತಿಲ್ಲ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅರವಿಂದ್ ನೇತೃತ್ವದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಪಾಂಡವಪುರ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಇವರ ಸಹಯೋಗದಲ್ಲಿ ಪಾಂಡವಪುರ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ರಾಷ್ಟ್ರೀಯ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಒಂದು ದಿನದ ಶಿಬಿರವು ಪಾಂಡವಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಯಿತು. ಶಿಬಿರವನ್ನು ತಾಲೂಕು ಪಂಚಾಯಿತಿಯ ಅಧ್ಯಕ್ಷೆ ಸುಮಲತಾ ಮಹೇಶ್ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಸಮಾರಂಭ ಕುರಿತು ಆರೋಗ್ಯಾಧಿಕಾರಿ ಡಾಕ್ಟರ್ ಅರವಿಂದ್ ಮಾತನಾಡಿ, ಆರೋಗ್ಯಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಹಣ ಸಂಪಾದನೆಗಿಂತ ಆರೋಗ್ಯ ಕಾಪಾಡಿಕೊಳ್ಳುವುದು ಬಹುಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಆರೋಗ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು ಎಂದು ಮನವಿ ಮಾಡಿಕೊಂಡರು. ಒಂದು ಸೈಟ್ ಮುಖಾಂತರ ನಿಮಗೆ ವಿವರಣೆ ತಿಳಿಸ್ತೀವಿ. ಅವ್ರಿಗೆ ಎಷ್ಟು ನಮ್ಮ ಪರಿಗಣಿಯಲ್ಲಿ ಸಹಾಯಧನ ಸಿಗುತ್ತೆ, ಪ್ರೈವೇಟ್ ಅಲ್ಲಿ ಡೆಲಿವರಿ ಎಷ್ಟು ಕೊಡ್ತೀವಿ, ಗೌರ್ಮೆಂಟ್ ಅಲ್ಲಿ ಡೆಲಿವರಿ ಎಷ್ಟು ಕೊಡ್ತೀವಿ, ಮತ್ತೆ ಡೆಲಿವರಿ ಆದಂತ ಮಕ್ಕಳನ್ನ 24 ಗಂಟೆ ನಿಮ್ಗೆ ಇಟ್ಕೊಂಡ್ರೆ ಅವ್ರಿಗೆ ಊಟದ ವ್ಯವಸ್ಥೆ ಏನು ಕೊಡ್ತೀವಿ, ಮತ್ತೆ ಅದೇ ರೀತಿ ಡೆಲಿವರಿ ಆದ ಮಕ್ಕಳನ್ನ ನಾವು ಮನೆಗೆ ರಘು ಮಗು ಅಂತ ಒಂದು ವೆಹಿಕಲ್ ಇದೆ, ಆ ರಘು ಮಗು ವೆಹಿಕಲ್ ಮುಖಾಂತರ ನಾವು ಪಂಚಾಯತಿಗಳಿಗೆ ಒಂದು ಆದೇಶ ಮಾಡಿ
ಆರೋಗ್ಯ ಶಿಬಿರದಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಪಾಲ್ಗೊಂಡಿದ್ದರು. ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಮಳವಳ್ಳಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ 6ನೇ ಮಹಿಳಾ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು. ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾಧ್ಯಕ್ಷ ದೇವಿ ಮಾತನಾಡಿ, ಜನವಾದಿ ಮಹಿಳಾ ಸಂಘಟನೆ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿದ ದಿಟ್ಟ ಹೋರಾಟಗಾರ್ತಿಯರು ಕಟ್ಟಿಬೆಳೆಸಿದ ಸಂಘಟನೆಯಾಗಿದೆ. ಮಹಿಳೆಯ ಮೇಲೆ ನಡೆಸುತ್ತಿರುವ ದೌರ್ಜನ್ಯಗಳನ್ನು ಖಂಡಿಸಿ ಕೂಲಿಕಾರರಿಗೆ ಕೂಲಿ ಸಿಗುವಂತೆ ಮಾಡುವುದಲ್ಲದೆ ಸರ್ಕಾರದ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ಸಿಗುವಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಅನ್ನುವಂಥದ್ದು ಈ ಕಾಯಿದೆ ಒಳಗಡೆ ಇದೆ. ಆದ್ರೆ ಈ ಕಾಯಿದೆಯನ್ನ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿ ಇಬ್ರು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ನಿಜವಾದಂತ ಸಾಮಾನ್ಯ ಬಡ ಕೂಲಿಕಾರರಿಗೆ ಸಿಗ್ತಾ ಇರ್ತಕ್ಕಂತ ಈ ಸವಲತ್ತುಗಳಿಂದ ವಂಚನೆ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಇದನ್ನ ಕೇಳಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಗೊತ್ತಿದೆ, ನಾವಿಲ್ಲಿರ್ತಕ್ಕಂಥವ್ರೆಲ್ಲರೂ ಇಲ್ಲಿ ಬರ್ಬೇಕು ಅಂತಂದ್ರೆ ಎಷ್ಟೊಂದು ಕಷ್ಟ ಪಟ್ಕೊಂಡಿದೀವಿ ಅಂತ ನಮಗೆ ಗೊತ್ತು. ಬೆಳಿಗ್ಗೆ ಉದ್ಯೋಗ ಖಾತ್ರಿ ಒಳಗಡೆ ಯಾಕೆ ನಮ್ ಕೂಲಿ ಹಣ ಕೊಡ್ತಾ ಇಲ್ಲ, ಕೆಲ್ಸ ಯಾಕೆ ಕೊಡ್ತಾ ಇಲ್ಲ, ನಮ್ಮ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಬ್ಯಾಂಕ್ಗಳಲ್ಲಿ ಯಾಕೆ ಸಾಲ ಕೊಡ್ತಾ ಇಲ್ಲ, ನಮ್ ಭತ್ತ ಬೆಳೆದಿದ್ವಿ ಯಾಕೆ ಸರ್ಕಾರ ಬೆಂಬಲ ಬೆಲೆನ ಕೊಡ್ತಾ ಇಲ್ಲ, ಈ ಎಂ ಎಲ್ ಎ ಸರಿ ಇಲ್ಲ ಅಂದ್ರೆ ಇನ್ನೊಬ್ಬ ಎಂ ಎಲ್ ಎ ಕೆಲ್ಸ್ತೀವಿ, ಈ ಎಂ ಪಿ ಸರಿ ಇಲ್ಲ ಅಂದ್ರೆ ಇನ್ನೊಬ್ಬ ಎಂ ಪಿ ಕೆಲ್ಸ್ತೀವಿ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ರೈತ ಯಾಕೆ ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೌರಮ್ಮ, ತಾಲೂಕು ಅಧ್ಯಕ್ಷೆ ಸುಶೀಲ, ಜಿಲ್ಲಾ ಖಜಾಂಚಿ ಶೋಭಾ, ತಾಲೂಕು ಕಾರ್ಯದರ್ಶಿ ಮಂಜುಳಾ, ಟೌನ್ ಅಧ್ಯಕ್ಷೆ ನಂಜಮಣಿ, ಚೆನ್ನಾಜಮ್ಮ, ಪ್ರೇಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆಆರ್ಎಸ್ ಅಚ್ಚುಕಟ್ಟು ವ್ಯಾಪ್ತಿಯ ಎಲ್ಲಾ ನಾಲೆಗಳ ಮೂಲಕ ಬೇಸಿಗೆ ಬೆಳೆಗೆ ನೀರು ಹರಿಸಬೇಕೆಂದು ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಶ್ರೀರಂಗಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಹೆದ್ದಾರಿಯಲ್ಲಿ ವಾಹನಗಳನ್ನು ತಡೆದು ಕೆಲಕಾಲ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದರು. ನಾಲೆಗೆ ನೀರು ಬಿಟ್ಟಿಲ್ಲ. ಈ ಸಂದರ್ಭದಲ್ಲಿ ನಿನ್ನೆ ನಮ್ಮ ಶಾಸಕರು ಗಣಿಗಾರಿಕೆನ ಸಮರ್ಥನೆ ಮಾಡಿ ಮಾತನಾಡ್ತಾರೆ. ಯಾವ ಕಾರಣಕ್ಕೆ ಗಣಿಗಾರಿಕೆ ಬೇಡ ಅಂತ ಹೇಳಲ್ಲ, ಗಣಿಗಾರಿಕೆನೂ ಬೇಕು, ಅಕ್ರಮ ಗಣಿಗಾರಿಕೆ ಬೇಡ ನಿಲ್ಲಿಸಿ ಅಂತ ಹೇಳ್ತಿರೋದು. ಅಕ್ರಮ ಗಣಿಗಾರಿಕೆ ವಿರುದ್ಧ ಧ್ವನಿ ಎತ್ತಬೇಕಾದಂತಹ ಶಾಸಕರು ಅದನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಯಾವ ಉದ್ದೇಶಕ್ಕೆ ಜನಪ್ರತಿನಿಧಿ ಆಗಿದ್ದಾರೆ ಅನ್ನೋ ಅನುಮಾನ ಕಾಡುತ್ತೆ. ನೀರಿನ ಬಗ್ಗೆ, ನೀರು ಬಿಡಿಸೋದ್ರ ಬಗ್ಗೆ ರೈತರಿಗೆ ಕಾಳಜಿ ಇಲ್ಲ. ಭತ್ತದ ಖರೀದಿ ಕೇಂದ್ರ ಸರಿಯಾದ ಕಾಲದಲ್ಲಿ ಪ್ರಾರಂಭ ಮಾಡುವಂತ ಕೆಲಸ ಮಾಡಕ್ಕಾಗಲಿಲ್ಲ. ಏನು 8 ಕೋಟಿ ಸುಮಾರು 7,000 ರೈತ ಕುಟುಂಬಕ್ಕೆ ಬೆಳೆ ನಷ್ಟದ ಪರಿಹಾರ ಬರಬೇಕಿತ್ತು, ಅದು ನಮ್ಮ ಒಂದ್ ತಾಲೂಕು ಬಿಟ್ಟು ಎಲ್ಲಾ ತಾಲೂಕು ಬಂತು. ಪ್ರತಿಭಟನೆಯಲ್ಲಿ ಎಸ್ಕೆ ಮಂಜುನಾಥ್, ಪಿಎಲ್ಡಿ ರಮೇಶ್, ಜಗದೀಶ್, ನಾಗರಾಜು, ವಿದ್ಯಾ ಉಮೇಶ್, ಪಿಎಸ್ಎಸ್ಕೆ ನಿರ್ದೇಶಕ ಬಿಸಿ ಕೃಷ್ಣೇಗೌಡ ಇತರರು ಭಾಗವಹಿಸಿದ್ದರು. ಬೆಂಗಳೂರಿನ ಶಂಕರ ಕಣ್ಣಾಸ್ಪತ್ರೆ ಮತ್ತು ಟೈಟನ್ ಕನ್ನಡಕ ಕಂಪನಿಯ ಸಹಯೋಗದಲ್ಲಿ ಕೆಆರ್ಪೇಟೆ ತಾಲೂಕಿನ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತ ನೇತ್ರ ತಪಾಸಣೆ ಮತ್ತು ಕನ್ನಡಕಗಳನ್ನು ವಿತರಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ರೇವಣ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಾನವನ ಪಂಚೇಂದ್ರಿಯಗಳಲ್ಲಿ ಕಣ್ಣಿಗೆ ಮುಖ್ಯ ಸ್ಥಾನವಿದೆ. ಬೇಜವಾಬ್ದಾರಿತನದಿಂದ ವರ್ತಿಸಿ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡರೆ ಜೀವನ ಪೂರ್ತಿ ಕತ್ತಲಿನಲ್ಲಿಯೇ ಕಾಲ ಕಳೆಯಬೇಕಾಗುತ್ತದೆ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಕಿವಿಮಾತು ಹೇಳಿದರು. ಎಷ್ಟೋ ಜನ ಪೇರೆಂಟ್ಸ್ಗೆ ಇವತ್ತಿಗೂ ಕೂಡ ಮಕ್ಕಳು ಯಾವ್ಯಾವ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಅನ್ನುವಂತ ಹೆಲ್ತ್ ಕಾನ್ಸಸ್ ಇರೋದಿಲ್ಲ ಅವರಿಗೆ. ಆಮೇಲೆ ಹೆಣ್ಮಕ್ಳ ಶುಚಿತ್ವಕ್ಕೆ ಸಂಬಂಧಪಟ್ಟಂತ ತಿಳುವಳಿಕೆ ಅವರಿಗೆ ಇರೋದಿಲ್ಲ. ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾರೆ, ಅದೇನಾಗ್ತದೆ ನಾಳೆ ದಿನ ಬೆಳೆದು ದೊಡ್ಡದಾಗ್ತದೆ. ಕಣ್ಣಿನ ಕಡೆ ಗಮನ ಹರಿಸ್ತಿಲ್ಲ ಪೇರೆಂಟ್ಸು ಒಂದು ಮಗುವಿನ ಕಣ್ಣಿನ ಕಡೆ ಅಂತಂದ್ರೆ ಅದು ಬ್ಲೈಂಡ್ಗೆ ಕನ್ವರ್ಟ್ ಆಗ್ತದೆ, ಬ್ಲೈಂಡ್ನೆಸ್ಗೆ. ಈ ಥರದ್ದೆಲ್ಲ ಆಗುವಂಥ ಸಂದರ್ಭದಲ್ಲಿ ನೀವೆಲ್ಲ ಬಂದು ನಮ್ಮ ತಾಲೂಕಿಗೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತಂದರೆ ನಾನು ನಿಮ್ಮನ್ನು ತಾಲೂಕಿನ ಪರವಾಗಿ ಅತ್ಯಂತ ಉತ್ಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ. ಸರ್
ಶಂಕರ ಕಣ್ಣಿನ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾ ಪರಮೇಶ್ವರ್ ರೆಡ್ಡಿ, ಟೈಟನ್ ಕನ್ನಡಕ ಕಂಪನಿಯ ಮೇಲ್ವಿಚಾರಕಿ ಶಾಂತಿ, ಶಿಕ್ಷಣ ಸಂಯೋಜಕ ಸತ್ಯನಾರಾಯಣ್, ಐಆರ್ಟಿ ಮೇಲ್ವಿಚಾರಕರಾದ ಎಂಡಿ ಯೋಗೇಂದ್ರ, ಉದೇಶ್ ಕುಮಾರ್, ನಾರಾಯಣ್ ಮತ್ತು ರಾಜಶೇಖರ್ ಮತ್ತಿತರರು ಭಾಗವಹಿಸಿದ್ದರು. ಹಲಗೂರು ಹೋಬಳಿಯ ಹಲವು ಗ್ರಾಮಗಳಿಗೆ ನಿರ್ಮಿಸಿದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಶಾಸಕರಾದ ಕೆ ಅನ್ನದಾನಿ ಚಾಲನೆ ನೀಡಿದರು. ಹಲಗೂರು ಹೋಬಳಿಯ ಗ್ರಾಮಗಳಾದ ಕುಂತೂರು, ನಿಟ್ಟೂರು, ಎನ್ ಹಲಸಹಳ್ಳಿ, ಕೆಂಪಯ್ಯನದೊಡ್ಡಿ, ಸಾಂಗ್ಯ ಮತ್ತು ಕರ್ಲಕಟ್ಟೆ ಸೇರಿದಂತೆ ಹಲವು ಘಟಕಗಳಿಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಬೇಸಿಗೆ ಆರಂಭವಾಗುವ ಮುನ್ನ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿದೆ. ಕುಡಿಯುವ ನೀರಿಗೆ ಎಲ್ಲೆಡೆ ತಾತ್ಪರ್ಯ ಏರ್ಪಡುತ್ತಿದೆ. ಈ ನಿಟ್ಟಿನಲ್ಲಿ ಹಲವಾರು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಲಾಗಿದ್ದು, ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಇಂದು ಉದ್ಘಾಟಿಸಲಾಗಿದೆ ಎಂದರು. ಸುಮಾರು ಒಂದು ನಮ್ಮ ಕುಂತೂರು ಗ್ರಾಮ, ನಿಟ್ಟೂರು ಹಲಸಹಳ್ಳಿ ಗ್ರಾಮ, ಸಾಗ್ಯ ಗ್ರಾಮ, ಕೆತ್ತಂಬಾಡಿ ಗ್ರಾಮ ಮತ್ತು ಕೆಂಪಯ್ಯನದೊಡ್ಡಿ ಗ್ರಾಮ, ಕರ್ಲಕಟ್ಟೆ ಗ್ರಾಮ, ಈ ಎಲ್ಲ ಗ್ರಾಮಗಳಿಗೂ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇವತ್ತು ಪ್ರಾರಂಭ ಮಾಡಿ, ಇವತ್ತು ಅತ್ಯುತ್ತಮವಾದಂಥ ನೈರ್ಮಲ್ಯ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ನಮ್ಮ ಸರ್ಕಾರದ ವತಿಯಿಂದ ಇವತ್ತೇನು ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ, ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಶುದ್ಧ ಕುಡಿಯುವ ನೀರನ್ನು ಮತ್ತು ನೈರ್ಮಲ್ಯವನ್ನು ಕಾಪಾಡ್ತಕ್ಕಂಥದ್ದು ಆರೋಗ್ಯ, ಶಿಕ್ಷಣ ಮತ್ತು ರಸ್ತೆಗಳು, ಹಳ್ಳಿಯ ಜನರಿಗೆ ಮತ್ತು ರೈತರಿಗೆ ಈಗಾಗಲೇ ಸಾಲ ಮನ್ನಾ ಮಾಡಿರತಕ್ಕಂಥ ಈ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತೇಳಿ ಈಗಾಗಲೇ 500 ರೂಪಾಯಿ ಇದ್ದ ಮಾಸಾಸನವನ್ನು 1,000 ರೂಪಾಯಿಗೆ ಹೆಚ್ಚಿಗೆ ಮಾಡಿ ಹೀಗೆ ಹಲವಾರು ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಬಡವರ ಬಂಧು ಕಾರ್ಯಕ್ರಮವನ್ನು ವಿಶೇಷವಾಗಿ ಕುಟುಂಬ ವ್ಯಾಪಾರಿಗಳಿಗೆ ಜಾರಿಗೆ ಕೊಟ್ಟಿರತಕ್ಕಂಥದ್ದು. ಈ ವೇಳೆ ಇಂಜಿನಿಯರ್ ಮಹದೇವಪ್ಪ, ಸೋಮಶೇಖರ್, ದಳವಾಯಿ, ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಇಂದ್ರರಾಜು, ನಾಗರತ್ನಮ್ಮ, ಬಸವಲಿಂಗು ಸೇರಿದಂತೆ ಇತರ ಮುಖಂಡರು ಹಾಜರಿದ್ದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹಲವೆಡೆ ದೇವರ ವಿಗ್ರಹ ಧ್ವಂಸ ಮತ್ತು ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಪಣ್ಣೆದೊಡ್ಡಿ ಗ್ರಾಮದ ಆಂಜನೇಯ ಸ್ವಾಮಿ ವಿಗ್ರಹ ಕಳವಾಗಿದ್ದು, ಹೊಂಬಾಳೆಗೌಡನದೊಡ್ಡಿ ಗ್ರಾಮದ ಶನಿದೇವರ ವಿಗ್ರಹ ಹಾಗೂ ಚುಂಚೇಗೌಡನದೊಡ್ಡಿ ಗ್ರಾಮದ ಪಟಾಲದಮ್ಮದೇವಿ ವಿಗ್ರಹವನ್ನು ದುಷ್ಕರ್ಮಿಗಳು ಮುರಿದು ಧ್ವಂಸ ಮಾಡಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರಾದ ಶೇಖರ್ ಮಾತನಾಡಿದರು. ಈ ದೇವಸ್ಥಾನ ಪಡದಮ್ಮ ದೇವಸ್ಥಾನ ಪುರಾತನ ದೇವಸ್ಥಾನದಿಂದ ಇದ್ದು ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿದೆ ಹಾಗೂ ಈ ಸುತ್ತಮುತ್ತೂರು ಒಂದು 7 ಊರಿಗೂ ಈ ಪಟಲದಮ್ಮ ಏಕೈಕ ಗ್ರಾಮ ದೇವತೆಯಾಗಿದ್ದಾಳೆ. ಯಾರೋ ದುಷ್ಕರ್ಮಿಗಳು ರಾತ್ರಿ ಬಂದು ಒಳಗಡೆ ಬೀಗ ಹೊಡೆದು ಮುಡ್ದು ಅಮ್ಮನ ವಿಗ್ರಹಕ್ಕೆ ಹೊರಗಡೆ ಕಿತ್ಕೊ ಬಂದು ಅರ್ಧ ಮುಡ್ದು ಅರ್ಧ ಕತ್ತು ಒಂದು ಕಡೆ ಮತ್ತು ಇನ್ನೊಂದು ಮುಂಡ ಒಂದು ಕಡೆ ಹಾಕಿದ್ದಾರೆ. ತಮ್ಮ ಹೆಸರು? ಶೇಖರ್, ಮಾಜಿ ಅಧ್ಯಕ್ಷರು. ಸ್ಥಳಕ್ಕೆ ಬೆಸಗರಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಕೂಟರ್ಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ವ್ಯಕ್ತಿಯೋರ್ವ ತೀವ್ರ ಗಾಯಗೊಂಡ ಘಟನೆ ಹಲಗೂರು ಸಮೀಪದ ಲಿಂಗಪಟ್ಟಣ ಗೇಟ್ ಬಳಿ ಸಂಭವಿಸಿದೆ. ಲಿಂಗಪಟ್ಟಣ ಗ್ರಾಮದ ರವೀಶ್ ಗಾಯಗೊಂಡ ವ್ಯಕ್ತಿ. ರವೀಶ್ ಮಗಳ ಮದುವೆಯ ಆಹ್ವಾನ ಪತ್ರಿಕೆ ವಿತರಿಸಲು ಚನ್ನಪಟ್ಟಣಕ್ಕೆ ಹೊರಟಿದ್ದರು. ಚನ್ನಪಟ್ಟಣದ ಕಡೆಯಿಂದ ವೇಗವಾಗಿ ಬಂದ ಲಾರಿ ಈತನ ಬೈಕ್ಗೆ ಡಿಕ್ಕಿ ಹೊಡೆದಿದ್ದು ಎದೆ ಮತ್ತು ತಲೆ ಭಾಗಕ್ಕೆ ತೀವ್ರ ಪೆಟ್ಟಾಗಿದೆ. ಕಾಲೇಜಿಗೆ ಹೋಗಲು ಸರ್ಕಲ್ನಲ್ಲಿ ಬಸ್ಗಾಗಿ ಕಾಯುತ್ತಿದ್ದ ವಿದ್ಯಾರ್ಥಿಗಳಿಗೂ ಕೂಡ ಲಾರಿ ಡಿಕ್ಕಿ ಹೊಡೆದಿದೆ. ನಮ್ಮ ಊರಿನಲ್ಲಿ ರವಿ ಸರ್ಸು ಅಂದ್ಬಿಟ್ಟು ಅರಸರು ಮಗಳು ಮದುವೆ ಆಯಿತು 6-7ಕ್ಕೆ. ಮದುವೆ ಕಾರ್ಡ್ ಕೊಡೋಕೆ ಅಂದ್ಬಿಟ್ಟು ಒಯ್ತಾ ಇದ್ರು. ಆ ಒಯ್ತಾ ಇರ್ಬೇಕಾದ್ರೆ ರಸ್ತೆಯಲ್ಲಿ ನಾವು ಲಿಂಕ್ವಾಡ್ನ ಕ್ರಾಸ್ನಲ್ಲಿ ಗಾಡೀಲಿ ಹೋಗ್ಬೇಕಾದ್ರೆ ಆ ಕಡೆಯಿಂದ ಬಂದಂಥ ಲಾರಿ, ಚನ್ನಪಟ್ಟಣ ಮಾರ್ಗದಿಂದ ಬಂದಂಥ ಲಾರಿ ಕ್ರಾಸ್ ಆಗಿ ಸೈಡ್ಗೆ ಹೋಗಿ ಸೈಡ್ಗೆ ಜರ್ಕವ್ರೆ. ಅಲ್ಲಿ ನಮ್ಮೂರಿನವ್ರು 2 ಮಕ್ಕಳು ಸಿಂಧು ಮತ್ತು ಮಮತಾ ಅನ್ನೋ 2 ಮಕ್ಕಳು ಕಾಲೇಜ್ಗೆ ಚನ್ನಪಟ್ಟಣಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಸೈಡ್ನಲ್ಲಿ ಪೆಟ್ಟಿ ಅಂಗಡಿ ಸೈಕಲ್ ಸಪ್ ಹತ್ರ ನಿಂತಿದ್ರು. ಆಗ ಅವರು ಸಹ ಸಿಗಾಕೊಂಡು ಅವ್ರಿಗೂ ಕಾಲು ಗಾಡಿ ಅಡಿಯಲ್ಲೇ ಸಿಗಾಕೋಬಿಟ್ಟಿದ್ರು. ಅವ್ರನ್ನ ಎಳೆದು ಅವ್ರಿಗೂ ಏಟಾಗದೆ ಮತ್ತು ರವಿ ಸರ್ಸನಿಗೂ ಸಹ ಜೋರಾಗಿ ಏಟಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. 3 ಜನನೂ ಆಸ್ಪತ್ರೆಯಲ್ಲಿ ಇನ್ನು ಸ್ಟೇಟ್ಮೆಂಟ್ ತಗೋತಾ ಇದ್ದಾರೆ. ದೇವರು ಆಶ್ರಯದಿಂದ ಹೆಂಗೋ ಅವ್ರು ಗುಣಮುಖವಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಬಗ್ಗೆ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಮಳವಳ್ಳಿ ತಾಲೂಕಿನ ಬೇಂಡರವಡಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಪಶು ಆಸ್ಪತ್ರೆ ನಿರ್ಮಾಣಕ್ಕೆ ಶಾಸಕರಾದ ಕೆ ಅನ್ನದಾನಿ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯವನ್ನು ಮಾಡದೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪಕ್ಷ ಭೇದ ಮರೆತು ಪ್ರತಿಯೊಬ್ಬರೂ ಬೆಂಬಲ ನೀಡಬೇಕೆಂದು ಮನವಿ ಮಾಡಿದರು. ಮುಂದಿನ ದಿನಗಳಲ್ಲಿ ರಸ್ತೆ ಮಾಡಿಸಬೇಕು. ಇವತ್ತು ಬೆಳೆಗಳಿಗೆ ನೀರು ಕೊಡಿಸತಕ್ಕಂಥದಕ್ಕೆ ಸತತವಾಗಿ 6 ತಿಂಗಳು ನಾನು ಈ ಕ್ಷೇತ್ರದಲ್ಲಿ ಕಾಲುವೆ ಮೇಲೆ ಓಡಾಡಿ ನೀರನ್ನ ಕೊಡಿಸಿ ಬಹಳ ವರ್ಷಗಳಿಂದ 6-7 ವರ್ಷಗಳಿಂದ ಬೆಳೆ ಬೆಳೆದೇ ಇರತಕ್ಕಂಥ ಸಂದರ್ಭ ನಿರ್ಮಾಣ ಆಗಿತ್ತು. ಅದನ್ನ ಮಾಡಿದ್ದೀವಿ ಈ ತಾಲೂಕಿನಲ್ಲಿ. ಇವತ್ತಿದಾದ್ಮೇಲೆ ಇವತ್ತೇನ್ ರಸ್ತೆ ಮತ್ತು ವೆಟರ್ನರಿ ಹಾಸ್ಪಿಟಲ್ ಅನ್ನ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ವಿ ನೋಡಿ. ಈ ವೆಟರ್ನರಿ ಹಾಸ್ಪಿಟ್ಲು ಗ್ರಾಮ ಪಂಚಾಯತಿ ಕಾಂಪೌಂಡ್ ಒಳಗಡೆ ನಡೆಸ್ತಾ ಇರತಕ್ಕಂಥದ್ದು ಬಹಳ ನೋವು. ಅದಕ್ಕೆ ತಕ್ಷಣದಲ್ಲೇ ನಾನು ಇವತ್ತು ನಮ್ಮ ನಾಡಗೌಡರು ವೆಂಕಟರಾವ್ ನಾಡಗೌಡರು ಇವತ್ತು ಪಶು ಇಲಾಖೆಯ ಮಂತ್ರಿಗಳು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಹತ್ರ ಮನವಿ ಮಾಡಿ ಕಲ್ಕುಣಿ ಬೆಂಡೂರಾಡಿ ಎಲ್ಲದಕ್ಕೂ ಕೂಡ ಒಳ್ಳೆ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹಣ ಬಿಡುಗಡೆ ಮಾಡಿಸಿ ಇವತ್ತು ಗುದ್ದಲಿ ಪೂಜೆಯನ್ನು ಶಿಲಾನ್ಯಾಸವನ್ನು ನೆರವೇರಿಸಿದ್ದೀವಿ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರವಿ ಕಂಸಾಗರ, ಗ್ರಾಮದ ಅಧ್ಯಕ್ಷೆ ತನುಜಾ ಅರಸ್, ಉಪಾಧ್ಯಕ್ಷ ನಾಗೇಂದ್ರ, ಮುಖಂಡರಾದ ಪದ್ಮನಾಭ್, ಸುರೇಶ್ ಬಾಬು, ಸೋಮಶೇಖರ್, ಮಲ್ಲೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಹರಿ ಸಮೃದ್ಧಿ ಉತ್ಸವ ಹಾಗೂ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಕುರಿತು ಅರಿವು ಮೂಡಿಸುವ ಸಮಾರಂಭವು ಪಾಂಡವಪುರ ಪುರಸಭೆ ಸಭಾಂಗಣದಲ್ಲಿ ನಡೆಯಿತು. ಸಮಾರಂಭದಲ್ಲಿ ಜಿಲ್ಲಾ ಸಮುದಾಯ ಅಭಿವೃದ್ಧಿ ಅಧಿಕಾರಿ ಭೋರೇಗೌಡ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು, ಯೋಜನೆಗಳು ದುರುಪಯೋಗವಾಗದಂತೆ ಸರಿಯಾಗಿ ಕರ್ತವ್ಯ ನಿರ್ವಹಿಸಬೇಕು ಎಂದರು. ಅಲ್ಲಿ ಒಂದು ಹೌಸಿಂಗ್ ಸ್ಕೀಮ್ ಮಾಡಬೇಕು ಅಂತ ಹೇಳಿ ಒಂದು ಡಿಪಿಆರ್ ಮಾಡಿದ್ರು ಕೂಡ ಆಗಲೇ ಒಂದು ಸರಿ ಬಂದೆಲ್ಲ ಬೆಂಗಳೂರಿಂದ ಕನ್ಸಲ್ಟೆಂಟ್ ನೋಡ್ಕೊಂಡು ಹೋಗಿದ್ದಾರೆ. ಅದು ಮಾಡಿ ಪಾಂಡವಪುರ ನಗರದಲ್ಲಿ ಯಾರು ಮನೆ ಇಲ್ಲ ಅಂದ್ರೆ ಕುಟುಂಬಕ್ಕೆ ಒಂದು ಮನೆ ಅನ್ನೋ ಒಂದು ಯೋಜನೆ. ಹುಡುಗಲ್ಲಿ ತಂದೆ ತಾಯಿಯ ಮಕ್ಕಳು ಎಲ್ಲ ಇದ್ರೆ ಅದೇ ಮನೆ, ಮತ್ತೆ ಯಾರು ಸ್ವಂತವಾಗಿ ನಿವೇಶನ ಮನೆ ಇಲ್ಲ ಬೇರೆ ಇದ್ದಾರೆ ಅಂಥವನ್ನ ಸರ್ವೆ ಮಾಡಿ ನಿಜವಾಗ್ಲೂ ಜಿನೇನ್ ಕೇಸ್ ಇದ್ದಾರೆ ಅಂದ್ರೆ ಅಂತ ಫಲಮ್ನ ಆಯ್ಕೆ ಮಾಡಿ ಮನೆ ಕಟ್ಟತಕ್ಕಂಥ ಒಂದು ಯೋಜನೆಯನ್ನ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಸತಿ ಯೋಜನೆಯಡಿ ಮಾಡಿಕೊಡ್ತೀವಿ. ಇದಕ್ಕೆ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಸಹಾಯಧನ ಇದು ಕೇಂದ್ರ ಸರ್ಕಾರ 1.5 ಲಕ್ಷ ಕೊಡುತ್ತೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 1,80,000 ಸಹಾಯಧನ ಕೊಡುತ್ತೆ. ಉಳಿದ ಮೊತ್ತವನ್ನು ನೀವು ಯಾರು ಮನೆ ಬೇಕು ಅಂತ ಆಯ್ಕೆ ಆಗಿರ್ತಾರೆ ಫಲಾನುಭವಿಗಳು ಅವರು ಅದನ್ನು ಭರಿಸಬೇಕಾಗುತ್ತೆ. ಸಮಾರಂಭದಲ್ಲಿ ಪಾಂಡವಪುರ ಮುಖ್ಯಾಧಿಕಾರಿ ಮಂಜುನಾಥ್, ಪುರಸಭೆ ಸಮುದಾಯ ಸಂಘಟನಾ ಅಧಿಕಾರಿ ಪುಟ್ಟಸ್ವಾಮಿ, ಸಮುದಾಯ ಸಂಘಟಕಿ ವನಿತಾ, ಪುರಸಭೆ ಸದಸ್ಯರಾದ ಉಮಾಶಂಕರ್, ಗೀತಾ, ಜಯಲಕ್ಷ್ಮಮ್ಮ, ಇಂಜಿನಿಯರ್ ಚೌಡಪ್ಪ ಇದ್ದರು. ಬೆಂಗಳೂರಿನಿಂದ ತಮಿಳುನಾಡಿನ ದಿಂಡಿಗಲ್ ರಾಷ್ಟೀಯ ಹೆದ್ದಾರಿ 209ರಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಿದೆ ಎಂದು ದಳವಾಯಿ ಕೋಡಿಹಳ್ಳಿ ಗ್ರಾಮಸ್ಥರು ಆರೋಪಿಸಿದರು. ಮುಖ್ಯ ರಸ್ತೆಯ ಎದುರು ಇರುವ ಮನೆಗಳ ಮುಂಭಾಗ ಗುಂಡಿ ತೆಗೆದು 3-4 ತಿಂಗಳುಗಳು ಕಳೆದರೂ ರಸ್ತೆ ಕಾಮಗಾರಿ ಪೂರ್ತಿ ಮಾಡದೆ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗಿದೆ. ಇತ್ತ ಯಾವುದೇ ಕಾಮಗಾರಿ ನಡೆಯುತ್ತಿಲ್ಲ. ಇದರಿಂದಾಗಿ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿದೆ. ಸ್ಕೂಟರ್ ಸವಾರರು ಜೀವ ಕೈಯಲ್ಲಿ ಹಿಡಿದುಕೊಂಡು ಸವಾರಿ ಮಾಡಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ. ಹಲವಾರು ಅಪಘಾತಗಳು ಸಂಭವಿಸಿದ್ದು ಸ್ಕೂಟರ್ ಸವಾರರು ಕೈಕಾಲು ಮುರಿದುಕೊಂಡು ಆಸ್ಪತ್ರೆ ಸೇರಿ ಶಾಪ ಹಾಕಿರುವವರ ಸಂಖ್ಯೆ ಜಾಸ್ತಿಯಾಗಿದೆ ಎಂದರು. NH 209 ರಸ್ತೆಯಲ್ಲಿ ಬೆಂಗಳೂರು ಟು ದಿಂಡಿಗಲ್ ಮೈನ್ ರೋಡ್ ರಸ್ತೆಯಲ್ಲಿ ಈ ಥರ ಎಲ್ಲ ಎರಾಬೇರಿ ಕೆಲಸ ಮಾಡಿ ದಳವಾಯಿಕೋಟಳ್ಳಿ ಊರಲ್ಲಿ ಎಲ್ಲ ಎರಾಬೇರಿ ಕೆಲಸ ಮಾಡಿ ಅಲ್ಲೊಬ್ಬ ಎಷ್ಟೋ ಯುವಕರು ಮೋಟ್ರ್ ಬೈಕಲ್ಲಿ ಬಿದ್ದು ಕಾಲು ಕೈ ನೋವು ಮಾಡ್ಕೊಂಡಿದ್ದಾರೆ. ಈ ಥರ ಎಲ್ಲ ಮನೆಗಳು ತೊಂದರೆ ಆಗಿದೆ. ಅಲ್ಲೂ ಸ್ವಲ್ಪ ಸ್ವಲ್ಪ ಪೀಸ್ ಕೆಲಸ ಮಾಡ್ತಾ ಇದ್ದೀರಿ. ದಯವಿಟ್ಟು ಇದು ಸೆಟ್ರೇಟ್ ಮಾಡಿ. 2-3 ಜನ ಸತ್ತವ್ರೆ, ಮೋಟ್ರ್ ಬೈಕಲ್ಲಿ ಬಿದ್ದು ಸತ್ತೋಗಿದ್ದಾರೆ. ದಯವಿಟ್ಟು ಇದ್ರೆ ಬೇಗ ಕೆಲಸವನ್ನು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ಪರಿಶೀಲಿಸದ ಅಧಿಕಾರಿಗಳು ಬೇಜವಾಬ್ದಾರಿಯಾಗಿ ಉತ್ತರ ನೀಡುತ್ತಾರೆ. ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿರುವುದರಿಂದಾಗಿ ಮುಖ್ಯ ರಸ್ತೆಯ ವ್ಯಾಪಾರಸ್ಥರಿಗೂ ಕೂಡ ತುಂಬಾ ತೊಂದರೆಯಾಗಿದೆ.
ನಾಗಮಂಗಲ ತಾಲೂಕಿನ ಕರಿಕ್ಯಾತನಹಳ್ಳಿ ವಲಗೆರೆಪುರ ಕಸವಿನಹಳ್ಳಿ ಪುರಸಭೆ ವ್ಯಾಪ್ತಿಯ ಕುಡಿಯುವ ನೀರಿನ ಕಾಮಗಾರಿ ಮತ್ತು ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಾಸಕರಾದ ಸುರೇಶ್ ಗೌಡ ಗುದ್ದಲಿ ಪೂಜೆ ನಡೆಸಿದರು. ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಾದ ಸುರೇಶ್ ಗೌಡ ಮಾತನಾಡಿದರು. ಶುದ್ಧವಾದ ನೀರನ್ನು ಕೊಡಬೇಕು ಸೂಳೆಕೆರೆ ನಿಟ್ಟಿನಲ್ಲಿ. ಬಹಳ ಕಾಲದಿಂದ ಇಲ್ಲಿರ್ತಕ್ಕಂಥ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ಕೆಲಸ ಮಾಡ್ತಾ ಇರಲ್ಲ ಸರಿಯಾಗಿ. ಅದಕ್ಕೋಸ್ಕರ ಹೊಸದಾಗಿ ಈಗ ಸುಮಾರು 99.64 ಲಕ್ಷಗಳಲ್ಲಿ ಟೆಂಡರ್ ಕರೆದು ಇವತ್ತು ಇಡೀ ಕ್ಷೇತ್ರಕ್ಕೆ ಶುದ್ಧವಾದ ಯೋಗ್ಯವಾದ ಕುಡಿಯುವ ನೀರನ್ನು ಕೊಡಬೇಕು ಅಂತ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ನ್ಯೂನ್ಯತೆಗಳನ್ನ ಸರಿಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅವರು ಮತ್ತು ಅವರು ಬಂದು ಇವತ್ತು ಈ ಕೆಲಸವೆಲ್ಲ ಮಾಡೋಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಬಹುತೇಕ ಇನ್ನೊಂದು 2-3 ತಿಂಗಳಾದಮೇಲೆ ಪರಿಶುದ್ಧವಾದ ನೀರನ್ನ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಂದ್ರೇಗೌಡ, ಪುರಸಭೆ ಸದಸ್ಯರಾದ ರಮೇಶ್, ತಿಮ್ಮಪ್ಪ, ವಿಜಯ್ ಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಶಾಸಕ ಸುರೇಶ್ ಗೌಡರ ಅಭಿಮಾನಿ ಬಳಗದ ಅಧ್ಯಕ್ಷ ಕೋಳಿರಾಮು, ಕಾಡಗೆರೆ ನಾಗರಾಜ್ ಉಪಸ್ಥಿತರಿದ್ದರು. ಮುಂಬರುವ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಚಿತ್ರರಂಗದ ನಟ ನಟಿಯರ ಸ್ಪರ್ಧೆ ಬೇಡ. ರಾಜಕೀಯ ಸೇವಾ ಕ್ಷೇತ್ರ ರಾಜಕೀಯವಿಲ್ಲದೆ ಏನೊಂದೂ ಸಹ ನಡೆಯುವುದಿಲ್ಲ. ಈ ಕ್ಷೇತ್ರಕ್ಕೆ ಬರುವವರು ಸೇವಾ ಮನೋಭಾವನೆ ಹೊಂದಿರಬೇಕೆಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಜ್ಯ ಕಾಂಗ್ರೆಸ್ ಕಾನೂನು ಘಟಕ ಮತ್ತು ಮಾನವ ಹಕ್ಕುಗಳ ಸಮಿತಿ ಉಪಾಧ್ಯಕ್ಷರಾದ ಕೆಎನ್ ನಾಗರಾಜು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಈ ಮುಂದೆ ಬರುವಂತ ಲೋಕಸಭಾ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗಳು ನಾಮುಂದು ತಾಮುಂದು ಅಂತ ಎಲ್ಲ ಸ್ಪರ್ಧೆಯಲ್ಲಿ ನಿಂತಿದ್ದಾರೆ. ಈ ಪಾರ್ಲಿಮೆಂಟ್ಗೆ ಕಂಟೆಸ್ಟ್ ಮಾಡ್ತಕ್ಕಂಥ ಅಭ್ಯರ್ಥಿ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯದಲ್ಲೇ ವಾಸ ಮಾಡಬೇಕು. ಸಾರ್ವಜನಿಕರ, ರೈತಾಪಿ ಜನರ, ಕೂಲಿ ಕಾರ್ಮಿಕರ ಸಂಪರ್ಕದಲ್ಲಿರಬೇಕು. ಅವ್ರ ಕೆಲಸ ಕಾರ್ಯಗಳನ್ನು ತ್ವರಿತವಾಗಿ ಅವರನ್ನ ಈಡೇರಿಸ್ತಕ್ಕಂಥ ಒಬ್ಬ ಅಭ್ಯರ್ಥಿ ನಮಗೆ ಬೇಕಾಗಿದೆ. ಎಲ್ಲಿ ಮಂಡ್ಯ ಜಿಲ್ಲೆ ಹೆಸರು ಹೇಳ್ಕೊಂಡು ಎಲ್ಲೋ ಇರ್ತಾರೆ, ಎಲ್ಲೋ ಗೆದ್ದು ಬರ್ತಾರೆ. ಈ ಥರದ ಮಂಡ್ಯ ಜಿಲ್ಲೆಯ ಪರಿಸ್ಥಿತಿ ಈ 10-15-20 ವರ್ಷಗಳಿಂದ ಇದು ಬೆಳೆದು ಬರ್ತಾ ಇದೆ. ಹಿಂದೆ ಇದ್ದಂಥ ಕೆ ವಿ ಶಂಕರೇಗೌಡರು, ಎಸ್ ಎಂ ಕೃಷ್ಣ ಅವರು, ಜಿ ಮಾದೇಗೌಡರು, ಎಚ್ ಡಿ ಚೌಡಯ್ಯನವರು ಈ ಜಿಲ್ಲೆಗೋಸ್ಕರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಜನಸಂಪರ್ಕದಲ್ಲೇ ಇದ್ಕೊಂಡು ಜನಸೇವೆ ಮಾಡ್ಕೊಂಡು ಬಂದವರು, ಅನೇಕ ವಿದ್ಯಾಸಂಸ್ಥೆಗಳನ್ನು ಕಟ್ತವರು. ಈ ಥರದ ಅಭ್ಯರ್ಥಿ ನಾವು ಬೇಕಾಗಿದೆ. ನಾನು ಒಂದು ಕೇಳ್ಕೊಳ್ತೀನಿ, ಜನರ ಕೈಗೆ ಸಿಗಲಾರದಂಥ ಅಭ್ಯರ್ಥಿಗಳು ನಾವು ಬೇಡ. ಜನಕ್ಕೆ, ಜನರ ಕಷ್ಟ ಸುಖಕ್ಕೆ ಭಾಗಿಯಾಗ್ತಕ್ಕಂಥವ್ರು ನಮಗೆ ಸಿಕ್ಕಿ ನಮ್ಮ ಸಮಸ್ಯೆಗಳ ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥವ್ರು ನಮಗೆ ಅಭ್ಯರ್ಥಿಯಾಗಲಿ ಅಂತೇಳಿ ನಾನು ಅದು ಮನವಿ ಮಾಡ್ಕೊಳ್ತೇನೆ. ಕರ್ನಾಟಕ ರಾಜ್ಯ ಮಾಹಿತಿ ತಂತ್ರಜ್ಞಾನದ ಅಧ್ಯಕ್ಷ ಎಚ್ ಎಂ ರಾಜಪ್ಪ, ದೇವಯ್ಯ, ಗುಂಡಪ್ಪ ಇದ್ದರು. ಮಳವಳ್ಳಿ ಪಟ್ಟಣದ ಸೋಡಾಮುದ್ದನಕೇರಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಸಮುದಾಯ ಭವನಕ್ಕೆ ಭೇಟಿ ನೀಡಿದ ಶಾಸಕರು ಕುಂದುಕೊರತೆಗಳ ಬಗ್ಗೆ ವಿಚಾರಿಸಿದರು. ಮಳವಳ್ಳಿ ಪಟ್ಟಣದ ನಮ್ಮ ಸೋಡಾಮುದ್ದನಕೇರಿ ಅಂತೇಳಿ ಬಡಾವಣೆ, ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಅಂತೇಳಿ ಇವತ್ತು ನನ್ನ ಬಡಾವಣೆಗೆ ನಮ್ಮ ಸ್ಥಳೀಯ ಮುಖಂಡರುಗಳು, ಯಜಮಾನರುಗಳು ಮತ್ತು ನಮ್ಮ ಯುವಕ ಸ್ನೇಹಿತರೆಲ್ಲರೂ ಕೂಡ ನನ್ನನ್ನು ಇಲ್ಲಿ ಬರಮಾಡಿಕೊಂಡು ಇವತ್ತು ಏನು ಕಲ್ಯಾಣ ಮಂಟಪವನ್ನು ಸಮುದಾಯ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ, ಅದಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಮತ್ತು ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು ಈ ಬಡಾವಣೆಗೆ ಅಂತಕ್ಕಂಥ ವಿಚಾರವನ್ನು ನನ್ನ ಗಮನಕ್ಕೆ ತರಲಾಗಿ ನಾನು ಬಡಾವಣೆಗೆ ಭೇಟಿ ಕೊಟ್ಟು ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ತತ್ಕ್ಷಣದಲ್ಲಿ ಕ್ರಮವನ್ನು ವಹಿಸ್ತೇನೆ. ಪಾಂಡವಪುರ ತಾಲೂಕಿನ ಕೆ ಬೆಟ್ಟಹಳ್ಳಿ ಗ್ರಾಮದಲ್ಲಿರುವ ಗ್ರಾಮಸ್ಥರು ಒಗ್ಗೂಡಿ ಹೊಸದಾಗಿ ನಿರ್ಮಿಸಿ ಉದ್ಘಾಟನೆಯಾಗುತ್ತಿರುವ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಮಹಾಗಣಪತಿ ದೇವಸ್ಥಾನ, ನವಗ್ರಹ ದೇವಸ್ಥಾನ ಮತ್ತು ವಿಜಯಲಕ್ಷ್ಮಿ ಅಮ್ಮನವರ ಮಹಾದ್ವಾರ ಉದ್ಘಾಟನಾ ಸಮಾರಂಭಕ್ಕೆ ಸಕಲ ಸಿದ್ಧತೆ ನಡೆಯುತ್ತಿದೆ.
ಕೆ ಬೆಟ್ಟಹಳ್ಳಿ ಗ್ರಾಮಸ್ಥರ ಸಮ್ಮುಖದಲ್ಲಿ ದೇವಸ್ಥಾನದ ಆವರಣದಲ್ಲಿ ದೇವರ ವಿಗ್ರಹಗಳಿಗೆ ಮಹಿಳೆಯರಿಂದ ವಿವಿಧ ಬಗೆಯ ಅಭಿಷೇಕ ಮಾಡಿ ನಂತರ ವಿವಿಧ ಹೋಮ ಹವನ ಮಾಡಲಾಯಿತು. ಈ ವೇಳೆ ಗ್ರಾಮದ ಮುಖಂಡರಾದ ಕೆ ವೈರಮುಡಿಗೌಡ ಮಾತನಾಡಿದರು. ಹಾಗೂ ವಿಜಯಲಕ್ಷ್ಮಿ ಅಮ್ಮನವರ ಮಹಾದ್ವಾರದ ಶಂಕುಸ್ಥಾಪನೆಯನ್ನು ದಿನಾಂಕ 7/2019 ಇಸ್ವಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದಕ್ಕೆ ಅನೇಕ ಸಾರ್ವಜನಿಕರು ಎಲ್ಲ ರೀತಿಯಲ್ಲೂ ಕೂಡ ಈ ಭಕ್ತ ಪೂಜೆಗೆ ಭಾಗವಹಿಸಬೇಕಾಗಿ ಈ ಸಮಾರಂಭಕ್ಕೆ ಶ್ರೀ ಶ್ರೀ ನಂಜದೂತ ಮಹಾಸ್ವಾಮೀಜಿಯವರು ಹಾಗೂ ಪುರುಷೋತ್ತಮ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಇನ್ನು ರಾಜಕೀಯ ಗಣ್ಯರು ಕೂಡ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಭಕ್ತ ಮಹಾಶಯರು ಈ ಸಮಾರಂಭಕ್ಕೆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಈ 3 ದಿವಸದಲ್ಲೂ ಕೂಡ ಅನ್ನ ಸಂತರ್ಪಣೆ ನಡೀತಾ ಇದೆ. 7ನೇ ತಾರೀಕು ರಾತ್ರಿ ಕೂಡ ಅನ್ನ ಸಂತರ್ಪಣೆ ಇರ್ತದೆ. ದಯಮಾಡಿ ಎಲ್ಲರೂ ಕೂಡ ಬರಬೇಕಾಗಿ ನಾನು ಗ್ರಾಮದ ಪರವಾಗಿ ಕೇಳ್ಕೊತಾ ಇದ್ದೇನೆ. ಅಕ್ರಮವಾಗಿ ಜಲ್ಲಿ ಕ್ರಷರ್ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ KR Pete ತಾಲೂಕಿನ ಶಿವಪುರ, ಬೇಲದಕೆರೆ, ಚಟ್ಟನಹಳ್ಳಿ ಮತ್ತು ಕಾಗೇಪುರ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಮೆರವಣಿಗೆ ಮೂಲಕ ಆಗಮಿಸಿ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸುವಂತೆ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಕುರಿತು ನಾಗರಾಜು ಮಾತನಾಡಿ, ಕ್ವಾರೆ ನಡೆಸುತ್ತಿರುವ ಜಾಗ ಸ್ಮಶಾನಕ್ಕೆ ಮೀಸಲಿಟ್ಟಿದ್ದು ಕಲ್ಲು ಕ್ರಷರ್ ಶಿವಪುರ ಗ್ರಾಮದ ಹಳೆ ಗ್ರಾಮ ಠಾಣ ಆಗಿದ್ದು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಮಾಡಕ್ಕಾಗತ್ತೆ ಬಡವರು ಅಂತ ಹೇಳಿ ನಮ್ಗೆ ತುಂಬಾ ತೊಂದರೆ, ಬದುಕಕ್ ಆಗ್ತಾ ಇಲ್ಲ. ನಮ್ ಮೇಲ್ಮಟ್ಟಕ್ಕೆ ತಿಳಿಸಿದ್ರೆ ಯಾರು ತನಿಖೆ ಮಾಡ್ತಾ ಇಲ್ಲ. ರಾತ್ರಿ 1 ಗಂಟೆ ಆದ್ರೂ ಮಿಷಿನ್ ಬಂದ್ ಮಾಡಲ್ಲ. ಯಾವ ರೀತಿ ಮನ ಬಂದಂತೆ ಬ್ಲಾಸ್ಟಿಂಗ್ ಪ್ಲಸ್ ರಸ್ತೆ ನೋಡಕ್ಕಾಗಲ್ಲ. ಟಿಪ್ಪರ್ಗಳು 4 ಗಂಟೆ ರಾತ್ರಿಗೆ ಬರ್ತವೆ. ಮಕ್ಳು ಎತ್ತರು ನಿದ್ದೆ ಮಾಡಲ್ಲ. ಒಂದು ಸೊಪ್ಪೆ ಎಲ್ಲ ಆಡೋ ದನ ನೋಡ್ಬೋದು. ನಾವು ಬ್ಯಾನರ್ ಒಂದು ಹಾಕಿದ್ರಿ, ಬ್ಯಾನರ್ ಮಾಡಿಸಿದ್ರಿ, ಅದರಲ್ಲಿ ಮಕ್ಳಿಗೆ ಅಲರ್ಜಿ ಬರುತ್ತೆ. ಯಾವ ರೀತಿ ಕಾಯಿಲೆ ಬರುತ್ತೆ ಅಂತ ಹಾಡು ಕುರಿ ಸತ್ತೋಗಿದೆ. ಯಾರ ಹತ್ರ ಹೇಳ್ಕೊಳೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಹೇಳಿ ಯಾರು ಹೇಳಿದ್ರು ಇವನು ಹುಚ್ಚಿನ ಥರ ಮಾತಾಡ್ತಾರೆ ಏನು ಅಂತ ಗೊತ್ತಿಲ್ಲ. ನಮ್ಮ ಕಷ್ಟ ಹೇಳ್ಕೊಳಕಾಯ್ತಲ್ಲ, ನನ್ನ ಮೇಲ್ವರೆಗೂ ತಿಳಿಸಿದ್ದೀನಿ. ಯಾರು ಹೇಳಿದ್ರು ಇದನ್ನ ಹೊರಗಡೆ ಮಾಡ್ತಾ ಇಲ್ಲ ಸರ್. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ. ದಯವಿಟ್ಟು ನಾವು ಏನು ಮಾಡಿದ್ರು, ನಾವು ಹೇಳಿದ್ದೀನಿ ತಹಸೀಲ್ದಾರ್ ಬರ್ತೀನಿ ಅಂತ ಹೇಳ್ತಾರೆ. ಯಾರು ಕೂಡ ತನಿಖೆ ಮಾಡ್ತಾ ಇಲ್ಲ, ಯಾತಕ್ಕೋಸ್ಕರ ಅಂತ ಗೊತ್ತಿಲ್ಲ. ಆದ್ರೆ ಸರ್ಕಾರ ಇದೆ ಅನ್ಬಿಟ್ಟು ಇವರು ಈ ರೀತಿ ಮಾಡಿದ್ರೆ ನಾವು ಬಡವ್ರು ಏನ್ ಮಾಡ್ಬೇಕು? ನಾನು ಎಲ್ಲ ಕಡೆ ತಿಳಿಸ್ತಾ ಇದ್ದೀನಿ, ಯಾರು ಕೂಡ ನಮ್ಗೆ ಸ್ಪಂದಿಸ್ತಾ ಇಲ್ಲ. ನಮ್ಗೆ ಕೊನೆ ದಾರಿ ಇರೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂದ್ಬಿಟ್ರೆ ಏನು ಇಲ್ಲ. ದಯವಿಟ್ಟು ನ್ಯಾಯ ಕೊಡಿಸಿ. ಇಂದಿನ ಹವಾಮಾನ ವರದಿ: ಗರಿಷ್ಠ ಉಷ್ಣಾಂಶ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 19 ಡಿಗ್ರಿ ಸೆಲ್ಸಿಯಸ್. KRS ಅಣೆಕಟ್ಟೆಯ ನೀರಿನ ಮಟ್ಟ: ಒಳಹರಿವು 285 ಕ್ಯೂಸೆಕ್ಸ್, ಹೊರಹರಿವು 493 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 109.42 ಅಡಿಗಳು.